ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ರದ್ದು ಮೃತ ಫಲಾನುಭವಿ ಹೆಸರಲ್ಲಿದ್ದ ನಕಲಿ ಕಾರ್ಡ್ ಕೊನೆಗೂ ಕ್ಯಾನ್ಸಲ್ ಕೆಲವು ಮಾನದಂಡ ಆಧರಿಸಿಯೂ ಕಾರ್ಡ್ ಆಗುತ್ತೆ ಬ್ಯಾನ್ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದಂತಹ ವಿಚಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಆಗ್ತಾ ಇದೆ ನಿಮ್ಮ ಕಾರ್ಡ್ ಚೆಕ್ ಮಾಡಿಕೊಳ್ಳಿ ಅಂತ ಒಂದು ಸುದ್ದಿ ಆಗಿತ್ತು ನಾವು ಕೂಡ ಸುದ್ದಿ ಮಾಡಿದ್ವಿ ಕೆಲವೊಂದಿಷ್ಟು ಅಕ್ರಮವಾಗಿ ಯಾರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಆ ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋ ಒಂದು ಸುದ್ದಿ ಇತ್ತು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈಗಾಗಲೇ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವೆಲ್ಲ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಈಗಾಗಲೇ ಫಸ್ಟ್ ಸ್ಟೆಫು ಮೃತಪಟ್ಟಿರ್ತಕ್ಕಂಥ ಹೆಸರಲ್ಲಿ ಕೂಡ ಇನ್ನೂ ನಕಲಿ ಕಾರ್ಡ್ಗಳಿದ್ವು ಹೀಗಾಗಿ ಕಳೆದ ಹದಿನೈದು ದಿನಗಳಿಂದ ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ಮೃತ ಫಲಾನುಭವಿಗಳ ಹೆಸರಲ್ಲಿದ್ದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಆಹಾರ ಇಲಾಖೆ ಹೇಳಿದೆ ಸೊ ಹೀಗಾಗಿ ಇದರಿಂದ ಬೇರೆಯವ್ರಿಗೆ ಕಾರ್ಡ್ ಕೊಡೋದಕ್ಕೆ ಸುಲಭ ಆಗುತ್ತೆ ಇದೇನಪ್ಪ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಬಿ ಪಿ ಎಲ್ ಕಾರ್ಡ್ ಓಡಲ್ಸಿದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಇಲ್ಲಿ ನೋಡಿದ್ರೆ ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚಿನ ಮೃತಪಟ್ಟವರ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಸೊ ಈ ಕಾರ್ಡ್ಗಳಿಗೆ ಈಗ ಬ್ರೇಕ್ ಬೀಳಲಾಗಿದೆ ರದ್ದು ಮಾಡಲಾಗಿದೆ ಸೊ ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಈ ಬಿ ಪಿ ಎಲ್ ಕಾರ್ಡ್ ಕೊಡಲಾಗ್ತಾ ಇತ್ತು ಈಗ ಹೊಸ ಕಾರ್ಡ್ಗಳು ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಇತ್ತು ಆರಂಭದಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ರು ನಿಮಗೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಬೇಕಿದ್ರೆ ಅರ್ಜಿ ಯಾಕೆ ಅಂತ ಹೇಳಿದರು ಬಟ್ ಸಚಿವರು ಅದು ಯಾಕೋ ಇದ್ದಕ್ಕಿದ್ದಂತೆ ಆ ಒಂದು ಹೊಸ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನು ಕೊಡೋದಕ್ಕೆ ಬ್ರೇಕ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ ಹೊಸ ಸಲ್ಲಿಕೆ ಮಾಡೋಕ್ಕೆ ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಸೊ ಈ ನಡುವೆ ಫಸ್ಟು ಈ ಹೊಸ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡೋಕ್ಕೂ ಮುನ್ನ ಅಕ್ರಮವಾಗಿ ಇರ್ತಕ್ಕಂಥ ಕಾರ್ಡ್ಗಳನ್ನು ರದ್ದು ಮಾಡಬೇಕು ನಕಲಿ ಕಾರ್ಡ್ ರದ್ದು ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟು ಹೀಗಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಹೊಸ ಅರ್ಜಿಗಳು ಬಂದಿದ್ದಾವೆ ಹೊಸ ಕಾರ್ಡ್ಗೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ನಡುವೆ ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ಕಾರ್ಡ್ ರದ್ದಾಗಿದೆ ಅಂದರೆ ಈ ಮೂರು ಲಕ್ಷ ವಾಪಸ್ಸು ಕೊಡಬಹುದೇನೋ ಅನ್ನೋ ಥರ ಇದೆ ಸೂಕ್ತ ದಾಖಲೆಯನ್ನು ಪಡೆದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈಗ ಇಷ್ಟು ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ಕಾರ್ಡನ್ನು ಡಿಲೀಟ್ ಮಾಡಿದೆ ಇದರಿಂದಾಗಿ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ನಾಲ್ಕು ಕೋಟಿ ಮೂವತ್ತ ಆರು ಲಕ್ಷ ಜನರಿಗೆ ಇದರ ಅನುಕೂಲ ಇದೆ ಬಿ ಪಿ ಎಲ್ಗೆ ಅರ್ಹರಲ್ಲದ ಫಲಾನುಭವಿಗಳು ಉಚಿತ ಆಹಾರ ಧಾನ್ಯ ಪಡಿತಾ ಇದ್ದಾರೆ ಅನ್ನೋ ದೂರುಗಳು ಕೂಡ ಇದ್ದಾವೆ ಅದಕ್ಕೆ ಈಗ ವೈಟ್ ಬೋರ್ಡ್ ಕಾರಿದ್ರೆ ಇದ್ದರೆ ಅಥವಾ ನಾಲ್ಕು ಚಕ್ರ ವಾಹನ ಇದ್ದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ರೆ ಮೂರು ಹೆಕ್ಟೇರ್ಗಿಂತೂ ಜಾಸ್ತಿ ಒಣಭೂಮಿ ಇದ್ರೂ ಕೂಡ ಆ ಒಂದು ಕಾರ್ಡ್ಗಳಿಗೆ ಅಂದರೆ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಂಬಂಧಪಟ್ಟಂಥರು ಮನೆಯಲ್ಲಿ ಅಥವಾ ಮನೆ ಯಜಮಾನಿಯ ಗಂಡನೋ ಅಥವಾ ಮನೆ ಯಜಮಾನಿ ಯಾರು ರೇಷನ್ ಕಾರ್ಡಲ್ಲಿ ಯಜಮಾನ ಆಗಿರ್ತಾರೋ ಅಥವಾ ಯಜಮಾನ ಆಗಿರ್ತಾರೋ ಅವರ ಗಂಡ ಅಥವಾ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿದ್ದರೆ ಅಥವಾ ಜಿ ಎಸ್ ಟಿ ಕಟ್ಟೋ ಥರ ಆಗಿದರೆ ಅದನ್ನು ಕೂಡ ನಾವು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ವ್ಯಾಪ್ತಿಗೆ ಬರಲ್ಲ ಅದನ್ನು ರದ್ದು ಮಾಡ್ತೀವಿ ಅನ್ನೋ ಒಂದು ಮಾನದಂಡಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಆರು ಮಾನದಂಡವನ್ನು ಕೊಟ್ಟಿದ್ದಾರೆ ಆ ಆರು ಮಾನದಂಡನ ಹೊಂದಿದರೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಉಳಿಸ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಕ್ರಮವಾಗಿ ಜೊತೆಗೆ ನಕಲಿ ಒಂದು ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದ್ದಾವೆ ಅದನ್ನು ನಾವು ಹಂತ ಹಂತವಾಗಿ ಕಡಿತ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಒಂದು ರೀತಿ ಈ ನಕಲಿ ಮತ್ತು ಅಕ್ರಮ ಬಿ ಪಿ ಎಲ್ ಕಾರ್ಡನ್ನು ಕಡಿವಾಣ ಹಾಕೋದು ಬೆಸ್ಟು ತಪ್ಪು ಅಂತ ಯಾರು ಹೇಳ್ತಿಲ್ಲ ಯಾಕಂದರೆ ಇರ್ತಕ್ಕಂಥ ಕುಟುಂಬಗಳೇ ಆಲ್ಮೋಸ್ಟು ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿರ್ಬೋದು ಕರ್ನಾಟಕದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕನ್ನಡಿಗರ ಕುಟುಂಬಗಳು ಈಗ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷ ಫಲಾನುಭವಿಗಳಿದ್ದಾರೆ ಅಂದರೆ ಕರ್ನಾಟಕದ ಜನಸಂಖ್ಯೆ ಆಗಿರ್ಬೋದು ಅಥವಾ ಈ ಒಂದು ಲೆಕ್ಕಾಚಾರ ನೋಡಿದಾಗ ಅತಿ ಹೆಚ್ಚು ಇದಾವೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಬಿ ಪಿ ಎಲ್ ಕಾರ್ಡ್ಗಳಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡತನ ರೇಖೆಗಿಂತ ಕಡಿಮೆ ಕೆಳಮಟ್ಟದಲ್ಲಿ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಇದು ಕಾರಣ ಆಗ್ತಾ ಇದೆ ಈಗಾಗಿಯೇ ಆಹಾರ ಇಲಾಖೆ ಈ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾಯಿದೆ ನೋಡೋಣ ಎಷ್ಟು ಕಾರ್ಡ್ಗಳು ಉಳ್ಕೊಳ್ತವೆ ಹೊಸ ಕಾರ್ಡ್ಗಳಿಗೆ ಯಾವಾಗ ಅವಕಾಶ ಕೊಡುತ್ತೆ ಹೊಸ ಕಾರ್ಡ್ಗಳು ಬರ್ತಾವೋ ಇಲ್ವೋ ಯಾರೆಲ್ಲ ಕಾರ್ಡುಗಳು ಕ್ಯಾನ್ಸಲ್ ಆಗುತ್ತೆ ರದ್ದಾಗುತ್ತೆ ನೋಡೋಣ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಸರಿಯಾಗಿದೆಯಾ ಎಲ್ಲ ಮಾನದಂಡವನ್ನು ಪೂರೈಸ್ತಾ ಇದೆಯಾ ಅಥವಾ ಆಹಾರ ಇಲಾಖೆ ಅಥವಾ ಆಹಾರ ಇಲಾಖೆಯವರೆಗೂ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕಾರ್ಡನ್ನು ಡಿಲೀಟ್ ಮಾಡಬಹುದು ಎಚ್ಚರವಾಗಿರಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಹೋಗಿ ಯಾವುದಕ್ಕೂ ಸೊ ಬಿ ಕೇರ್ಫುಲ್ ಅಷ್ಟೇ ಏನು ಹೇಳ್ತೀರಾ ಹೊಸ ಈ ಮಾನದಂಡಗಳ ಬಗ್ಗೆ ಹೊಸ ಕ್ರಮಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ